ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಮತ್ತೊಂದು ವಾರ ಪ್ರಾರಂಭ ಆಗಿದೆ. ಈ ತಿಂಗಳ ಅಂದರೆ ಅಕ್ಟೋಬರ್ ತಿಂಗಳ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸದ ಈ 12 ರಾಶಿಗಳ ಫಲಾಫಲಗಳು ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಅದರ ಜೊತೆಗೆ ನವರಾತ್ರಿಯ ಸಂಭ್ರಮವೂ ಕೂಡ ನಡೀತಾ ಇರೋದರಿಂದ ಈ ನವರಾತ್ರಿಯ ಸಮಯದಲ್ಲಿ ಮಾಡ್ತಕ್ಕಂತಹ ಈ ದುರ್ಗಾದೇವಿಯ ಅಂದರೆ ಮಹಿಷಾಸುರ ಮರ್ದಿನಿಯು ಕಾಳರಾತ್ರಿಯೂ ಆಗಿರ್ತಕ್ಕಂತಹ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವಂತಹ ಕಾಲವಾಗಿರೋದ್ರಿಂದ ಈ ಮಾಸದಲ್ಲಿ ದುರ್ಗಿಯನ್ನು ಆರಾಧನೆಯನ್ನು ಪ್ರತಿಯೊಂದು ಯಾವುದೇ ರಾಶಿ ಇರಬಹುದು ಯಾರೇ ಇರಬಹುದು ಮಾಡುವುದರಿಂದ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಕ್ಕುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ದುರ್ಗಾದೇವಿಗೆ ಒಂದು ನಮಸ್ಕಾರವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಬಹಳ ಹರ್ಷದಾಯಕವಾಗಿರ್ತಕ್ಕಂತಹ ವಾರವಾಗಿದೆ. ನೀವು ಎಷ್ಟೋ ಜನ ಮದುವೆಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇದು ಬಹಳ ಶೀಘ್ರವಾಗಿ ಫಲಿತವಾಗುವಂತಹ ವಾರ ಇದು. ಅದರಲ್ಲೂ ಕೂಡ ಕೆಲವರು ಅವರಿಗೆ ಇಚ್ಛಿತವಾಗಿರ್ತಕ್ಕಂತಹ ಒಂದು ಯಾವುದೋ ಒಂದು ಅವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಅವರು ಮದುವೆ ಆಗೋದಕ್ಕೆ ಬಹಳಷ್ಟು ಪರಿತಪಿಸ್ತಾ ಇರ್ತಾರೆ. ಆದರೆ ಅವಕಾಶ ಆಗಿರೋದಿಲ್ಲ. ಆದರೆ ಕೂಡಿ ಬರ್ತಕ್ಕಂತಹ ಕಾಲ ಇದಾಗಿದೆ. ಹಾಗಾಗಿ ನಿಮ್ಮ ನೆಚ್ಚಿನ ಸಂಗಾತಿಯೊಡನೆ ವಿವಾಹಕ್ಕೆ ಎಲ್ಲವೂ ಕೂಡ ಸಜ್ಜಾಗುವಂತಹ ಕಾಲವಾಗಿದೆ. ಪ್ರಯತ್ನ ಪಡಿ, ಸುಲಭವಾಗಿ ಫಲಿತವಾಗುತ್ತೆ. ಇನ್ನು ಈ ರಾಶಿಯಲ್ಲಿರ್ತಕ್ಕಂತಹ ಯಾರಾದರೂ ಉದ್ಯೋಗ ಇಲ್ಲ ಅಂತ ನೀವು ಪರಿತಪಿಸ್ತಾ ಇರುವಂಥವರಾದರೆ ಪ್ರಯತ್ನ ಮಾಡಿ. ಉತ್ತಮವಾದಂತಹ ಜಾಗದಲ್ಲಿ ನಿಮಗೆ ಉದ್ಯೋಗಾವಕಾಶ ಆಗುವಂತಹ ಲಕ್ಷಣ ಇದೆ. ಕೆಲವೊಮ್ಮೆ ಉದ್ಯೋಗಕ್ಕಾಗಿ ನೀವು ಪರಸ್ಥಳಗಳಿಗೆ ಹೋಗಬೇಕಾಗಿ ಬರಬಹುದು. ಆದರೂ ಕೂಡ ಒಳ್ಳೆಯ ಉದ್ಯೋಗಾವಕಾಶ ನಿಮಗೆ ಸಿಕ್ಕುವಂತಹ ಕಾಲವಾಗಿದೆ. ಅದರಿಂದ ಆ ವರ್ಗದ ಜನಕ್ಕೂ ಕೂಡ ಸಹಾಯಕವಾಗುವಂಥದ್ದು. ಇನ್ಯಾರಾದರೂ ಕೂಡ ತೈಲದ ವ್ಯಾಪಾರವನ್ನು ಮಾಡ್ತಕ್ಕಂಥವರಿದ್ದರೆ ಹೆಚ್ಚಿನ ಲಾಭ ಆಗತ್ತೆ. ಈ ವಾರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ವ್ಯಾಪಾರವೂ ಆಗತ್ತೆ, ಹೆಚ್ಚಿನ ಧನಾಗಮನವೂ ಕೂಡ ಬರ್ತಾ ಇದೆ. ಆದರೆ ಕೆಲವೊಮ್ಮೆ ಕೆಲವು ಗ್ರಾಹಕರಿಂದ ಅಲ್ಪ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂತಹ ಲಕ್ಷಣ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ಲಾಭಕ್ಕೇನು ಕೂಡ ನಿಮಗೆ ಕಡಿಮೆ ಇಲ್ಲ. ಆದರೆ ಸಣ್ಣ ಸಮಸ್ಯೆ ಅಂದರೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ. ಹೊರಗಡೆ ಎಲ್ಲರೂ ಹೋದಾಗ ಊಟ ಉಪಚಾರ ನೀರು ಇದನ್ನು ಬಳಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ನಿಂದ ಸಮಸ್ಯೆಯಿಂದಾಗಿ ಸ್ವಲ್ಪ ಒಂದು ರೀತಿ ಮನಸ್ಸಿಗೆ ಬೇಸರ ಆಗುವಂತಹ ಲಕ್ಷಣ ಇದೆ. ವ್ಯವಹಾರವೆಲ್ಲವೂ ತುಂಬ ಚೆನ್ನಾಗಿಯೇ ಆಗುತ್ತೆ. ಕೆಲವೊಮ್ಮೆ ಕೆಲವು ಕೆಲಸಗಳಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಬಂದರೂ ಕೂಡ ಅದು ಸುಲಭವಾಗಿ ಪರಿಹಾರವಾಗುತ್ತೆ. ನೀವು ಕೂಡ ಈ ವಾರದಲ್ಲಿ ದುರ್ಗಾದೇವಿಗೆ ಒಂದು ನಮಸ್ಕಾರವನ್ನು ಮಾಡೋದ್ರ ಮುಖಾಂತರ ಆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೋಬಹುದು. ವೃಷಭರಾಶಿಯಲ್ಲಿರ್ತಕ್ಕಂತಹ ಗರ್ಭಿಣಿ ಸ್ತ್ರೀಯರು ಯಾರು ಇದ್ದರೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನೀವು ಮೆಟ್ಟಲುಗಳನ್ನು ಇಳಿಯಬೇಕಾದರೆ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಬೀಳುವಂಥದ್ದು ಜಾರುವಂಥದ್ದು ಇಂತಹ ಸಮಸ್ಯೆಗಳು ಬರುವಂತಹ ಲಕ್ಷಣ ಇದೆ. ಆ ನಿಟ್ಟಿನಲ್ಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಬಹಳ ಸುಲಭವಾಗಿ ಅವರಿಗೆ ಬೇಕಾಗುವ ಎಲ್ಲ ಸವಲತ್ತುಗಳು ಸಿಗತ್ತೆ. ಜೊತೆಗೆ ಅವರಿಗೆ ವಿದ್ಯೆಯಲ್ಲಿ ಒಳ್ಳೆಯ ಪ್ರಗತಿಯೂ ಉಂಟಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ವಾರ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾರವಾಗಿದೆ. ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದಾದರೂ ಅರಿಯರ್ಸ್ ಬರಬೇಕಾಗಿದ್ದರೆ, ಯಾವುದಾದರೂ ಹಣ ನಿಂತು ಹೋಗಿದ್ದರೆ ಅವೆಲ್ಲವೂ ಕೂಡ ಸುಲಭವಾಗಿ ಬರುತ್ತೆ. ಮತ್ತು ಕೆಲವೊಮ್ಮೆ ನೀವು ಈ ವಾರದಲ್ಲಿ ಪ್ರಯಾಣವನ್ನು ಕೂಡ ಮಾಡಬೇಕಾಗುವಂತಹ ಅವಕಾಶಗಳು ಬರಬಹುದು. ಅದರಲ್ಲಿ ಕೂಡ ವಿದೇಶಕ್ಕೆ ಪ್ರಯಾಣಕ್ಕಾಗಿ ಯಾರಾದರೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದದ್ದೇ ಆದರೆ ಸುಲಭವಾಗಿ ನಿಮಗೆ ಪ್ರಯಾಣಕ್ಕೆ ಅವಕಾಶಗಳು ಬರುತ್ತೆ. ವೀಸಾ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗಾದರೆ ಸುಲಭವಾಗಿ ವೀಸಾ ಸಿಗತ್ತೆ. ಹಾಗಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವವರಿಗೆ ಈ ವಾರ ಸಾಕಷ್ಟು ಅನುಕೂಲಕರವಾಗಿ ಇರತಕ್ಕಂಥದ್ದು. ಇನ್ನು ವಾರಾಂತ್ಯದಲ್ಲಿ ಸ್ವಲ್ಪ ಮನಸ್ಸಿಗೆ ಒತ್ತಡ ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಆ ಒತ್ತಡವನ್ನು ನಿರ್ವಹಿಸೋದಕ್ಕೋಸ್ಕರ ಯಾವುದಾದರೂ ಆಧ್ಯಾತ್ಮಿಕತೆಗೆ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿದರೆ ನಿಮ್ಮ ಮಾನಸಿಕವಾದ ಒತ್ತಡವೂ ಕಡಿಮೆ ಆಗುತ್ತೆ, ಮನಸ್ಸಿನ ಗೊಂದಲವೂ ನಿವಾರಣೆ ಆಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ
ಏನೋ ನೆಗಡಿ ಕೆಮ್ಮು ಇರಿಸು ಮುರಿಸು ಸ್ವಲ್ಪ ಜ್ವರ ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಶುರುವಾಗುತ್ತೆ. ಅದು ಕೂಡ ಒಂದೊಂದೇ ಸಮಯ ನಮ್ಮ ಕೆಲಸಕ್ಕೆ ಒಂದು ರೀತಿ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಆದರೆ ಈ ವಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುವಂತೆ ಇದೆ. ಹೊಸದಾದ ಯಾವುದಾದ್ರೂ ಕೆಲಸ ಬರುತ್ತೆ ಅಥವಾ ಯಾರೋ ಸ್ನೇಹಿತರ ಮುಖಾಂತರ ಒಳ್ಳೆಯ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡುವಂತಹ ಅವಕಾಶ ಬರುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲವೂ ಆಗುವಂತೆ ಇದೆ. ಧನಾಗಮನವೂ ಕೂಡ ಚೆನ್ನಾಗಿ ಆಗುವಂತಹ ವಾರವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಡೆತಡೆ ಇಲ್ಲದೆ ನಿರಾತಂಕವಾಗಿ ನಡೆಯುವಂತಹ ಅವಕಾಶ ಇದೆ. ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳನ್ನು ನೀವು ಹಿಂದೆ ಪ್ರಯತ್ನ ಮಾಡಿದ್ರಿ ಅದರಲ್ಲಿ ಸಫಲರಾಗಿರಲಿಲ್ಲ, ಈಗ ಪ್ರಯತ್ನ ಪಡಿ ಅದರಲ್ಲಿ ನೀವು ಖಂಡಿತವಾಗಿಯೂ ಸಫಲತೆಯನ್ನು ಪಡೆಯೋದಕ್ಕೆ ಅವಕಾಶವಾಗಿದೆ. ಮತ್ತು ಯಾರಾದರೂ ಹೂಡಿಕೆಯನ್ನು ಮಾಡಬೇಕು ಅನ್ನುವವರಿಗೆ ಕೂಡ ಇದು ಸಕಾಲವಾಗಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು ರೀತಿ ಉತ್ತಮ ವಾರ ಅಂತಲೇ ಹೇಳಬಹುದಾಗಿದೆ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಕೆಲವು ಒಂದು ಎರಡು ಮೂರು ರೀತಿಯ ಬದಲಾವಣೆಗಳನ್ನು ಕಾಣುವಂತಹ ಅವಕಾಶ ಇರ್ತಕ್ಕಂಥದ್ದು. ಒಂದು ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಏನೋ ಕಿರಿಕಿರಿಯಿಂದನೇ ಶುರುವಾಗತ್ತೆ, ಆದರೆ ಒಂದೆರಡು ದಿವಸ ಅಷ್ಟೇನೆ, ಮುಂದಿನ ದಿನಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಲೆಗೆ ಹಾಕ್ಕೊಂಡು ನೀವು ಮನಸ್ಸನ್ನು ಕೆಡಿಸ್ಕೊಂಡು ಬೇರೆಯವ್ರ ಮೇಲೆ ಕೋಪ ಮಾಡಿಕೊಂಡು ಮಾತನಾಡುವಂತಹ ಪ್ರಸಂಗಗಳು ಮೊದಲ ಭಾಗದಲ್ಲಿ ಬರುತ್ತೆ. ಆ ನಂತರದಲ್ಲಿ ಎಲ್ಲವೂ ಚೆನ್ನಾಗಿದೆ. ನೀವು ಏನು ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಮನಸ್ಸು ಕೆಡಿಸ್ಕೊಂಡಿದ್ರಿ, ಆ ಕೆಲಸ ತನ್ನಷ್ಟಕ್ಕೆ ತಾನೇ ಸುಲಲಿತವಾಗಿ ಆಗಿ ಹೋಗುತ್ತೆ, ಮನಸ್ಸು ನಿರಾಳವಾಗುತ್ತೆ. ಜೊತೆಗೆ ಈ ವಾರದಲ್ಲಿ ವಸ್ತ್ರದ ಒಂದು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತು ಈ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಅಭಿವೃದ್ಧಿಪಡಿಸಬೇಕು ಅನ್ನೋಂಥವ್ರಿಗೆ ವಿಶೇಷವಾಗಿ ಅನುಕೂಲವಾಗುತ್ತೆ. ವ್ಯಾಪಾರದಲ್ಲಿ ಲಾಭವನ್ನು ಕೂಡ ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಉಡುಗೊರೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ಒಳ್ಳೆಯ ಒಂದು ಪ್ರಶಂಸೆಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಜೊತೆಗೆ ಇದೆಲ್ಲದರ ಜೊತೆಗೆ ಯಾರು ಅಂದರೆ ನಿರುದ್ಯೋಗಿಗಳಿರ್ತಾರೆ ಅಂಥವ್ರಿಗೆ ಉತ್ತಮವಾದಂತಹ ಉದ್ಯೋಗಾವಕಾಶಗಳು ಕೂಡ ಸಿಕ್ಕುವಂತಹ ಲಕ್ಷಣ ಇದೆ. ಹಾಗಾಗಿ ಕಟಕ ರಾಶಿಯವರಿಗೆ ಮೊದಲೆರಡು ದಿವಸ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಇರ್ತಕ್ಕಂತಹ ದಂಪತಿಗಳು ಯಾರಿದ್ದಾರೆ ಅವರು ಹಿಂದಿನ ವಾರಗಳಲ್ಲಿ ಸ್ವಲ್ಪ ಮನಸ್ತಾಪ ಕಲಹಗಳು ಮನೆಯಲ್ಲಿ ಉಂಟಾಗಿ ಮನೆಯ ವಾತಾವರಣ ಸ್ವಲ್ಪ ಒಂದು ರೀತಿ ಹದಗೆಟ್ಟಿತ್ತು ಅಂತಲೇ ಹೇಳಬೇಕು. ಆದರೆ ಈ ವಾರದಲ್ಲಿ ಎಲ್ಲವೂ ಕೂಡ ಸುಖಾಂತ್ಯವಾಗತ್ತೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಂತೋಷಗಳು ಒಂದು ರೀತಿ ತುಂಬ ಉತ್ಸಾಹಕತೆಯಿಂದ ಇರತಕ್ಕಂತಹ ದಿವಸಗಳನ್ನು ಈ ವಾರದಲ್ಲಿ ನೋಡ್ತೀರಾ. ಕೌಟುಂಬಿಕವಾಗಿ ಸಮಾಧಾನಕರವಾಗಿರ್ತಕ್ಕಂತಹ ವಾರವಾಗಿದೆ ಇದು. ಜೊತೆಗೆ ನಿಮಗೂ ಅಷ್ಟೇನೆ, ಹೂಡಿಕೆ ಮಾಡೋದಕ್ಕೆ ಸಕಾಲವಾಗಿದೆ. ಹಿಂದಿನಿಂದ ಪ್ರಯತ್ನಪಟ್ಟಂತಹ ಯಾವುದು ಕೆಲಸ ಆಗಿಲ್ಲವೋ ಅವೆಲ್ಲವೂ ಕೂಡ ಈ ವಾರದಲ್ಲಿ ನೀವು ಮಾಡಿಕೊಳ್ಳಬಹುದಾಗಿದೆ. ಯಾವುದಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ ಆ ರೀತಿ ಹೂಡಿಕೆಯನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಪಡೋದಾದರೆ ಈ ವಾರದಲ್ಲಿ ನೀವು ಮಾಡಬಹುದಾಗಿದೆ. ಅದರಿಂದ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುವ ಎಲ್ಲ ಲಕ್ಷಣವೂ ಇದೆ. ಮತ್ತು ಕಾರ್ಯದ ನಿಮಿತ್ತವಾಗಿ ನೀವು ಬೇರೆ ಕಡೆಗೆ ಹೋಗುವಂಥ ಪ್ರಸಂಗಗಳು ಕೂಡ ಬರುತ್ತೆ. ವಾಹನವನ್ನು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ, ಅದಕ್ಕೆ ಹಣವನ್ನು ಒದಗಿಸುವುದಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತೀರಾ, ಅದು ಕೂಡ ಸಫಲತೆಯಾಗುತ್ತೆ. ಒಂದೆರಡು ದಿವಸ ವಿಳಂಬ ಆಗ್ಬೋದು ಅಷ್ಟೇ, ಆದರೆ ಎಲ್ಲವೂ ಕೂಡ ಸಫಲತೆಯನ್ನು ಕಾಣುವಂತಹ ವಾರವಾಗಿದೆ. ಕನ್ಯಾರಾಶಿಯವರಿಗೆ ಕೂಡ ಈ ವಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಆಗುವಂಥದ್ದು. ಹೊಸದಾದ ಯೋಜನೆ ಕೈಗೆ ಬಂದಿದೆ, ಅದನ್ನು ನೀವು ಬಹಳ ಚೆನ್ನಾಗಿಯೂ ನಿಭಾಯಿಸ್ತೀರಿ, ಅದನ್ನು ಅದಕ್ಕಾಗಿ ಬೇಕಾಗುವಂತಹ ಹಣದ ಪೂರೈಕೆಯೂ ಕೂಡ ನಿಮ್ಮ ಪಾಲಿಗೆ ಸುಲಭವಾಗಿ ಸಿಕ್ಕತ್ತೆ. ಮತ್ತು ಹಿಂದೆ ಬರಬೇಕಾಗಿ ನಿಂತು ಹೋಗಿದ್ದಂತಹ ಅನೇಕ ಹಣದ ಎಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಸಿಕ್ಕುವಂತಹ ಅವಕಾಶ ಇದೆ. ಹಾಗಾಗಿ ಅರಿಯರ್ಸ್ ಇರಬಹುದು ಅಥವಾ ನೀವು ಹಿಂದೆ ಮಾಡಿದಂತಹ ವ್ಯಾಪಾರದ್ದು ಯಾವುದಾದ್ರೂ ಕೂಡ ಹಣ ನಿಂತು ಹೋಗಿದ್ದರೆ ಅದೆಲ್ಲವೂ ಈ ವಾರದಲ್ಲಿ ಬರುವಂತಹ ಲಕ್ಷಣವಿದೆ. ಮನೆಗೆ ಕೂಡ ಯಾರೋ ಆಗಂತುಕರು ಬರ್ತಾರೆ, ಅವರು ಅಥವಾ ಬಂಧುಗಳು ಬರಬಹುದು. ಅವರು ಬಂದಾಗ ಕೂಡ ಮನೆಯಲ್ಲಿ ಒಂದು ರೀತಿಯ ಸಂತೋಷಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಜೊತೆಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ವಾರದಲ್ಲಿ ಪ್ರಯತ್ನವನ್ನು ಪಡಬಹುದಾಗಿದೆ. ಹಿಂದೆ ಪ್ರಯತ್ನಪಟ್ಟು ಅದು ಸ್ವಲ್ಪ
ಒಂದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಹಾಗೆ ಅರ್ಧದಲ್ಲಿ ನಿಂತು ಹೋಗಿದೆ. ಆ ಕೆಲಸಗಳು ಈ ವಾರದಲ್ಲಿ ಪೂರ್ಣಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳೇನಾದರೂ ಇದ್ದರೆ ಈ ವಾರದಲ್ಲಿ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದಂತಹ ಒಂದು ಧನಲಾಭ ಆಗುವಂತಹ ಯೋಗ ನಿಮ್ಮ ಪಾಲಿಗೆ ಸಿಗ್ತಾ ಇರತಕ್ಕಂಥದ್ದು. ಯಾರೋ ಹೊಸ ವ್ಯಕ್ತಿಯ ಪರಿಚಯವಾಗತ್ತೆ, ಪರಿಚಯ ಸ್ನೇಹವಾಗತ್ತೆ, ಸ್ನೇಹದಿಂದ ಅವರ ಜೊತೆಯಲ್ಲಿ ಒಂದು ಹೊಸ ಯೋಜನೆಗೆ ಸಹಿ ಹಾಕುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಒಂದು ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ. ಹಾಗಾಗಿ ನಿಮಗೆ ಉತ್ತಮವಾದಂತಹ ವಾರವಾಗಿದೆ. ಉದ್ಯೋಗಿಗಳಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂತಹ ವಾರವಾಗಿದೆ. ಯಾರು ಕಚೇರಿಗಳಲ್ಲಿ ಕೆಲಸ ಮಾಡೋರು, ಉದ್ಯೋಗಸ್ಥರಿರ್ತಾರೆ, ಅಂತಹವರಿಗೆ ವಿಶೇಷವಾದಂತಹ ಒಂದು ಅವಕಾಶಗಳು ಕಚೇರಿಗಳಲ್ಲಿ ಸಿಕ್ಕುವಂತೆ ಇರತಕ್ಕಂಥದ್ದು. ಅಂದರೆ ಅವರಿಗೆ ಅಲ್ಲಿ ಬಡ್ತಿ ಸಿಕ್ಕೋದಿರಬಹುದು, ಅಥವಾ ಅವರಿಗೆ ಉನ್ನತವಾದಂತಹ ಒಂದು ಸ್ಥಾನವನ್ನು ಕೊಡ್ತಕ್ಕಂಥದ್ದಿರಬಹುದು. ಈ ರೀತಿಯ ಅವಕಾಶಗಳು ಕೂಡ ಒದಗಿ ಬರುವಂತೆ ಇರತಕ್ಕಂಥದ್ದು. ಹಾಗಾಗಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಕೆಲವು ಹೊಸ ತಿರುವುಗಳನ್ನು ನೋಡುವಂತಹ ಕಾಲವಾಗಿದೆ. ಆದರೆ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸದ ಒತ್ತಡ ಇರಬಹುದು, ಅಥವಾ ಈ ವ್ಯವಹಾರಗಳಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿಂದ ನೀವು ಒಂದು ರೀತಿಯ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸುವಂತಹ ಅವಕಾಶ ಕೂಡ ಕಂಡುಬರಬಹುದು. ಆದರೆ ವಾರವೆಲ್ಲವೂ ಕೂಡ ಒಂದು ರೀತಿ ಚೆನ್ನಾಗಿಯೇ ಇದೆ ಅಂತ ಹೇಳಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಮಾತ್ರ ಸ್ವಲ್ಪ ಈ ವಾರದಲ್ಲಿ ಹೆಚ್ಚಿನ ಜಾಗರೂಕರಾಗಿರಬೇಕು. ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ. ಯಾವುದೇ ಕಾಗದ ಪತ್ರಗಳಿಗೆ ಈ ವಾರದಲ್ಲಿ ನೀವು ಸಹಿಯನ್ನು ಮಾಡೋದು ಬೇಡ. ಯಾವುದೇ ರೀತಿಯ ಹೂಡಿಕೆಗಳಿಗೆ ನೀವು ಹಣವನ್ನು ತೊಡಗಿಸೋದು ಬೇಡ. ಯಾಕೆಂದರೆ ನೀವು ಈ ವಾರದಲ್ಲಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಳಂಬವಾಗುತ್ತೆ, ಎಲ್ಲವೂ ನಿಧಾನಗತಿಯಲ್ಲಿ ಆಗುತ್ತೆ, ಯಾವುದು ಕೂಡ ಸಂಪೂರ್ಣವಾಗಿ ಅದು ಫಲ ಕೊಡುವಂತಹ ಸ್ಥಿತಿಗೆ ಬರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯ ಅವಶ್ಯಕತೆಯೂ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಇದರ ಜೊತೆಗೆ ನೀವು ಯಾವುದೋ ಹಿಂದೆ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ಆಗಲೇ ಇರುವಂಥವರಾದರೆ ಆ ರೀತಿಯ ಪಾಲುದಾರರಿಂದ ಕೆಲವೊಮ್ಮೆ ಮನಸ್ತಾಪಗಳು ಕೂಡ ಬರುವಂತಹ ಲಕ್ಷಣಗಳು ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಯಾರ ಜೊತೆಯೂ ಕೂಡ ಜೋರಾಗಿ ಮಾತನಾಡೋದಾಗಲಿ, ವಾದ ವಿವಾದಕ್ಕೆ ಇಳಿಯೋದಾಗಲಿ, ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡೋದು ಬೇಡ. ವಾಹನಗಳಲ್ಲಿ ನೀವು ಎಲ್ಲಾದರೂ ಓಡಾಡೋದಿದ್ದರೆ ತಿರುವುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಸಂಚರಿಸಿ. ಆ ನಿಟ್ಟಿನಲ್ಲಿಯೂ ಕೂಡ ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರೂ ಆಗಿರಬೇಕು. ಜೊತೆಗೆ ನೀವು ಒಂದು ಯಾವುದಾದರೂ ರೀತಿಯ ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಬರುವಂಥದ್ದು, ಈ ಕೆಲವು ಕೆಲಸಗಳನ್ನು ಕೂಡ ನೀವು ಜೊತೆ ಜೊತೆಯಲ್ಲಿ ಮಾಡಿಕೊಂಡಾಗ ಕ್ಷೇಮವಾಗುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಅವಕಾಶ ಇದೆ. ಒಂದೆರಡು ಸಣ್ಣ ಪುಟ್ಟ ವ್ಯವಹಾರಗಳನ್ನು ಬಿಟ್ಟರೆ ಬೇರೆ ಎಲ್ಲವೂ ಚೆನ್ನಾಗಿ ಆಗುವಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಈ ವಾರದಲ್ಲಿ ಹೆಚ್ಚಿನ ಪ್ರಗತಿಯೂ ಕಂಡುಬರುತ್ತೆ. ಜೊತೆಗೆ ಹೆಚ್ಚಿನ ಒಂದು ರೀತಿಯ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಹಣದ ಅಭಾವ ನಿಮಗೆ ಕಂಡು ಬರ್ತಾ ಇತ್ತು, ಈ ವಾರದಲ್ಲಿ ಅವೆಲ್ಲವೂ ನಿವಾರಣೆ ಆಗುತ್ತೆ. ಜೊತೆಗೆ ಹಣದ ಹರಿವು ಕೂಡ ಬರುವಂತಹ ಅವಕಾಶಗಳಿದೆ. ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲತೆಗಳು ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಈ ಸಮಯವನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಅಂಕಗಳನ್ನು ಗಳಿಸೋದಿರ್ಬೋದು ಅಥವಾ ಬೇರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನವನ್ನು ಮಾಡೋದಿರ್ಬೋದು, ಇವೆಲ್ಲವನ್ನು ಕೂಡ ಈ ಕಾಲದಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಈ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಕೈ ಹಾಕಿದರೆ ಸ್ವಲ್ಪ ವಿಳಂಬವಾಗುವಂಥದ್ದಿದೆ. ಅಂದರೆ ಎಲ್ಲವೂ ಕೂಡ ಮುಂದಕ್ಕೆ ಹೋಗ್ತಾ ಇರುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ, ಇನ್ನೊಂದು 3-4 ದಿವಸ ಆಗಬೇಕು, ಈ ರೀತಿ ಅದು ಸುಮ್ಮನೆ ಮುಂದೂಡ್ತಾ ಹೋಗುವಂತಹ ಒಂದು ಅವಕಾಶಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ, ಕಿರಿಕಿರಿ ಎಲ್ಲವನ್ನು ಮಾಡ್ಕೊಳ್ತೀರಾ. ಸ್ವಲ್ಪ ನಿಧಾನಗತಿಯಲ್ಲಿ ಇದೆ ಎಂದ ಕ್ಷಣಕ್ಕೆ ಬೇಸರ ಮಾಡಿಕೊಳ್ಳೋದು ಬೇಡ. ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಸುಲಭವಾಗಿ ಪರಿಹಾರವಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಗುರುವಿನ ಆರಾಧನೆಯನ್ನು ನೀವು ಖಂಡಿತವಾಗಿಯೂ ಮಾಡಬೇಕಾಗತ್ತೆ. ಮಾಡೋದರಿಂದ ಖಂಡಿತ ಸಫಲರಾಗೋದಕ್ಕೆ ಸಾಧ್ಯತೆ ಇದೆ. ಮಕರ ರಾಶಿ, ಮಕರ ರಾಶಿಯವರಿಗೆ
ಈ ವಾರದಲ್ಲಿ ಮೊದಲು ಒಂದು ಎರಡು ಮೂರು ದಿವಸಗಳ ಕಾಲ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸುವಂತಹ ಅವಕಾಶ ಕಂಡುಬರುತ್ತೆ. ದಿಢೀರಂತ ಏನೋ ಸಮಸ್ಯೆಗಳು ಬಂದ್ಬಿಡುತ್ತೆ, ನಿಮಗೆ ಗೊತ್ತೇ ಇರೋದಿಲ್ಲ. ಯಾವುದೋ ಕಾನೂನಿನ ತೊಡಕುಗಳಿಗೆ ಇದ್ದಕ್ಕಿದ್ದಾಗೆ ಸಿಕ್ಕಿ ಹಾಕಿಕೊಳ್ತೀರಾ. ಈ ರೀತಿ ಸಣ್ಣ ಪುಟ್ಟ ದಿಢೀರ್ ದಿಢೀರಂತ ಬರುವ ಸಮಸ್ಯೆಗಳಿಂದಾಗಿ ಬಹಳಷ್ಟು ನೀವು ಆತಂಕಕ್ಕೆ ಒಳಗಾಗ್ತೀರಾ. ಆದರೆ ಆ ಆತಂಕ ನಿಮಗೆ ಜಾಸ್ತಿ ದಿವಸ ಇರೋದಿಲ್ಲ, ಹಾಗಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನೀವು ಇನ್ನು ಒಂದೆರಡು ಮೂರು ದಿವಸದ ನಂತರದಲ್ಲಿ ಹೆಚ್ಚಿನ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಕುಟುಂಬದಲ್ಲಿ ಅಂತೂ ಕೂಡ ಒಳ್ಳೆಯ ಒಂದು ರೀತಿಯ ಲವಲವಿಕೆ ಇರುವಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂತಹ ವಾರವೂ ಕೂಡ ಇದಾಗಿರುತ್ತೆ. ವಿದೇಶ ಪ್ರಯಾಣಕ್ಕಾಗಿ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದದ್ದೇ ಆದರೆ ಅವರು ಈ ವಾರದಲ್ಲಿ ಸಫಲತೆಯನ್ನು ಕಾಣುವಂತಹ ಅವಕಾಶಗಳು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಕಲಾವಿದರು ಅಥವಾ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ಮಕರ ರಾಶಿಯವರು, ಅವರಿಗೆ ಕೂಡ ಹೆಚ್ಚಿನ ಒಂದು ಅವಕಾಶಗಳು, ಉದ್ಯೋಗಗಳು ಹೆಚ್ಚು ಹೆಚ್ಚು ಒದಗಿ ಬರತಕ್ಕಂತಹ ಅವಕಾಶ ಇರುವಂಥದ್ದು. ಆದರೆ ಈ ಮಕರ ರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಆದರೆ ಯಾವುದು ಕೂಡ ತುಂಬ ಗಾಬರಿಯಾಗುವಂಥದ್ದಲ್ಲ. ಹಾಗಾಗಿ ಸ್ವಲ್ಪ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹಾಲನ್ನು ಕೊಟ್ಟು ಅಲ್ಲಿ ನೀವು ಅಭಿಷೇಕಕ್ಕೆ ಹಾಲಭಿಷೇಕವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದೇ ಆದರೆ ಕೆಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯಲ್ಲಿ ಇರತಕ್ಕಂತಹ ಸಾಹಿತಿಗಳು ಯಾರಾದರೂ ಇದ್ದರೆ, ಬರಹಗಾರರು ಅಥವಾ ಈ ಕವಿಗಳು, ಇಂತಹವರಿಗೆ ಬಹಳ ವಿಶೇಷವಾದ ಸ್ಥಾನಮಾನಗಳು ಸಿಕ್ಕುವಂಥದ್ದು, ಅವರ ಒಂದು ಬರವಣಿಗೆಗೆ ಒಳ್ಳೆಯ ಪುರಸ್ಕಾರ ಸಿಕ್ಕುವಂಥದ್ದು, ಅದಕ್ಕೆ ಹೆಚ್ಚಿನ ಬೆಲೆ ಬರುವಂಥದ್ದು, ಇಂತಹ ಅವಕಾಶಗಳು ಈ ವಾರದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ರಾಶಿಯಲ್ಲಿ ಇರತಕ್ಕಂತಹ ಪತ್ರಿಕೋದ್ಯಮಿಗಳು ಯಾರಾದರೂ ಇದ್ದರೆ ಅವರ ಒಂದು ಬರಹಕ್ಕೆ ಒಳ್ಳೆಯ ಪ್ರಶಂಸೆಗಳು ಅಥವಾ ಕೆಲವೊಮ್ಮೆ ಕೆಲವು ಅವಾರ್ಡ್ಗಳು ಅಂತೀವಲ್ಲ, ಆ ರೀತಿ ಕೂಡ ಬರುವಂತಹ ಅವಕಾಶಗಳು ಕೂಡ ಜಾಸ್ತಿಯಾಗಿ ಕಂಡುಬರುತ್ತೆ. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರು ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ನೀವು ಕೆಲಸವನ್ನು ಮಾಡಿದರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಯಾರಿಗೋ ಚಿಕಿತ್ಸೆಯನ್ನು ಮಾಡಿದಾಗ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅದರಿಂದ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ಪ್ರಸಂಗಗಳು ಬರುವ ಅವಕಾಶ ಇದೆ. ಆದರೆ ಅದೆಲ್ಲವೂ ಕೂಡ ಬಹಳ ಕ್ಷಣಿಕವಾದದ್ದು. ಆದರೆ ಈ ಕುಂಭರಾಶಿಯವರಿಗೆ ಅವರಿಗೆ ಬರಬೇಕಾಗಿರ್ತಕ್ಕಂತಹ ಹಣದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ, ಅವೆಲ್ಲವೂ ಆರ್ಥಿಕ ಸ್ಥಿತಿ ಬಹಳ ಉತ್ತಮವಾಗಿಯೇ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ರೀತಿ ಅದೃಷ್ಟವಂತರು ಅಂತಲೇ ಹೇಳಬಹುದಾಗಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಧಾನವಾಗುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿಯೇ ಇರತಕ್ಕಂಥದ್ದು. ಜೊತೆಗೆ ನೀವು ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಕೆಲಸಗಳನ್ನು ಪ್ರಯತ್ನವನ್ನು ಮಾಡ್ತೀರಿ, ಆ ಪ್ರಯತ್ನದಲ್ಲಿಯೂ ಕೂಡ ಸಫಲತೆಯನ್ನು ಕಾಣುವಂತಹ ಯೋಗ ನಿಮ್ಮ ಭಾಗಕ್ಕೆ ಇರತಕ್ಕಂಥದ್ದು. ಜೊತೆಗೆ ನಿಮಗೆ ನಿಮ್ಮ ತಂದೆಯವರ ಕಡೆಯಿಂದ ಉಡುಗೊರೆಗಳು ಕೂಡ ಬರುವಂತಹ ಲಕ್ಷಣಗಳು ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಅಷ್ಟೊಂದು ಹಿತಕರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಆಸ್ತಿಯ ವಿಚಾರವಾಗಿ ಕೆಲವು ವಾರಗಳಿಂದ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಈ ಆಸ್ತಿಯ ವಿಚಾರದಲ್ಲಿ ಏನಾದರೂ ಕೂಡ ಹೆಚ್ಚು ಕಡಿಮೆ ಇದ್ದರೆ ನೀವು ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅದು ಸಮಸ್ಯೆಯಾಗಿಯೇ ಉಳಿದು ಹೋಗುವಂತಹ ಲಕ್ಷಣಗಳು ಇದೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಿ, ತೀರ್ಮಾನವನ್ನು ಸರಿಯಾಗಿ ನೀವು ತೆಗೆದುಕೊಂಡ್ರೆ ತುಂಬ ಉತ್ತಮವಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣುವಂತಹ ಅವಕಾಶಗಳಿದೆ. ಈ ವಾರದಲ್ಲಿ ಯಾವುದೇ ಹೂಡಿಕೆಯನ್ನು ಕೂಡ ನೀವು ಮಾಡೋದು ಬೇಡ. ಅದು ಷೇರಿಗೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಬೇರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದಿರಬಹುದು, ಈ ವಾರದಲ್ಲಿ ಮಾಡೋದು ಬೇಡ. ಇದರ ಜೊತೆಗೆ ಮೀನರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಥವಾ ಹೊರಗಡೆ ಊಟ ಮಾಡಿದ್ರಿಂದನೋ ಅಥವಾ ಬೇರೆ ಊರಿಗೆ ಹೋಗಿ ಬಂದಾಗ ಆಗುವಂತಹ ಒಂದು ಫುಡ್ ಪಾಯ್ಸನಿಂಗು, ಈ ಥರದ್ದೇನಾದರೂ ಕೂಡ ಸಮಸ್ಯೆಗಳು ಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ಮೀನರಾಶಿಯವರು ಈ ವಾರದಲ್ಲಿ ಯಾವುದೇ ಹೊಸ ಕೆಲಸ ಮಾಡೋದು ಬೇಡ, ಯಾವುದಕ್ಕೂ ಹೆಚ್ಚಾಗಿ ಸಹಿಯನ್ನು ಹಾಕೋದು ಬೇಡ, ಎಲ್ಲವೂ ನಿಧಾನವಾಗಿ ನಡೆಯುತ್ತೆ. ಜೊತೆಗೆ ಕೆಲವು ಕೆಲಸಗಳು ಅಷ್ಟು ಸುಲಭವಾಗಿ ಅವರಿಗೆ ಪೂರ್ಣವಾಗೋದಿಲ್ಲ, ಅದರಿಂದ ಬೇಸರ ಪಟ್ಟುಕೊಳ್ಳೋದು ಬೇಡ, ಇವೆಲ್ಲವೂ ಕ್ಷಣಿಕ ಮಾತ್ರ. ಮುಂದಿನ ದಿನಗಳು ಖಂಡಿತವಾಗಿಯೂ ಕೂಡ ಉತ್ತಮವಾಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಿದರೆ
ಅಷ್ಟೇ ಸಾಕು. ಯಾವುದು ಹೇಗೆ ಇರಲಿ, ಯಾರಿಗೆ ಯಾವುದೇ ಶುಭವಿರಲಿ ಅಶುಭವಿರಲಿ, ಜೀವನ ಅಂದಮೇಲೆ ಇವತ್ತು ಮೇಲಿದ್ದವರು ನಾಳೆ ಕೆಳಗೆ ಬರ್ತಾರೆ, ಕೆಳಗಿದ್ದವರು ಮೇಲಕ್ಕೆ ಬಂದೇ ಬರ್ತಾರೆ. ಈ ಒಂದು ಸತ್ಯವನ್ನು ನಾವು ತಿಳ್ಕೊಂಡು ಸ್ವಲ್ಪ ಧೈರ್ಯದಿಂದ ಮುನ್ನುಗ್ಗಿದರೆ ಖಂಡಿತವಾಗಿಯೂ ಜೀವನ ಚೆನ್ನಾಗಿರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಮನೋಬಲವನ್ನು ನಾವು ಹೆಚ್ಚಾಗಿ ವೃದ್ಧಿಸಿಕೊಳ್ಳೋಣ, ದೈವ ಬಲವನ್ನು ನಂಬೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.